ಮಗನ ರಾಜಕೀಯ ಭವಿಷ್ಯದ ಬಗ್ಗೆ ಕೆ ಎಸ್ ಈಶ್ವರಪ್ಪ ಸೀರಿಯಸ್ ಇದ್ದಾರೆ ಕಾಂತೇಶ್ಗೆ ಹಾವೇರಿ ಟಿಕೆಟ್ ಏನಾದರೂ ಸಿಗದಿದ್ರೆ ರೆಬಲ್ ಆಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಮೊನ್ನೆಯಿಂದಲೂ ಕೂಡ ಅವರು ಮಾತನಾಡ್ತಾ ಇರುವಂತಹ ವಿಚಾರದ ಅದೇ ರೀತಿಯಾಗಿದೆ ಅದೇ ರೀತಿಯ ದಾಟಿಯಲ್ಲಿದೆ ಶಿವಮೊಗ್ಗದಲ್ಲಿ ಬಿ ಎಸ್ ವೈ ಮಗನ ವಿರುದ್ಧ ಕಾಂತೇಶ್ ರೆಬಲ್ ಆಗಿ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಮಗನನ್ನ ಕಣಕ್ಕಿಳಿಸುವಂತಹ ಚಿಂತನೆಯನ್ನ ಮಾಡ್ತಿದ್ದಾರೆ ಕೆ ಎಸ್ ಈಶ್ವರಪ್ಪ ಹಾವೇರಿಯ ಟಿಕೆಟ್ ಏನಾದರೂ ಸಿಗದಿದ್ರೆ ಶಿವಮೊಗ್ಗದಿಂದನೇ ಕಾಂತೇಶನ ಪಕ್ಷೇತರವಾಗಿ ಕಣಕ್ಕಿಳಿಸುವಂತಹ ಒಂದಷ್ಟು ಚಿಂತನೆಯನ್ನು ಕೂಡ ಈಗಾಗಲೇ ಈಶ್ವರಪ್ಪ ಅವರು ಮಾಡಿದ್ದಾರೆ ಮಗನನ್ನು ಕಣಕ್ಕಿಳಿಸುವ ಸಾಧ್ಯತೆಯ ಬಗ್ಗೆ ಈಶ್ವರಪ್ಪ ಆಪ್ತ ವಲಯದಲ್ಲಿ ಬಹಳ ಜೋರಾದಂತಹ ಚರ್ಚೆ ನಡೀತಾ ಇದೆ ಕುಟುಂಬ ಸಮೇತರಾಗಿ ಕೊಲ್ಲೂರು ಮೂಕಾಂಬಿಕಾ ದರ್ಶನಕ್ಕೆ ಈಶ್ವರಪ್ಪ ಅವರು ತೆರಳಿದ್ದಾರೆ ಕೊಲ್ಲೂರಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿ ಮುಂದಿನ ತೀರ್ಮಾನವನ್ನು ಕೈಗೊಳ್ತಾರಾ ಮಗ ಕಾಂತೇಶ್ಗೆ ಹಾವೇರಿ ಗದಗ ಟಿಕೆಟ್ ಬಹುತೇಕ ಕೈ ತಪ್ಪುವಂತಹ ಮಾಹಿತಿ ಇರುವಂತಹ ಹಿನ್ನೆಲೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಕೆ ಎಸ್ ಈಶ್ವರಪ್ಪ ತಮ್ಮ ಕ್ಷೇತ್ರವಾಗಿದ್ದ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡದೆ ಚುನಾವಣಾ ರಾಜಕೀಯಕ್ಕೆನೆ ವಿದಾಯವನ್ನು ಹೇಳಿದರು ಸಮಾಪ್ತ ಚನ್ನಬಸಪ್ಪರಿಗೆ ಕ್ಷೇತ್ರವನ್ನ ಕೊಟ್ಟಿದ್ರು ಆಗ ಮಗನಿಗೆ ಹಾವೇರಿ ಲೋಕಸಭಾ ಟಿಕೆಟ್ ಸಿಗುವ ಭರವಸೆ ಕೂಡ ಸಿಕ್ಕಿತ್ತು ಅನ್ನುವಂತಹ ಮಾತಿದೆ ಹೀಗಾಗಿ ಶಿವಮೊಗ್ಗ ತ್ಯಾಗ ಮಾಡಿದ್ರು ಆದರೆ ಈಗ ಈಶ್ವರಪ್ಪ ಅವರ ಮಗ ಕಾಂತೇಶ್ಗೆ ಹಾವೇರಿಯ ಬಿ ಜೆ ಪಿ ಟಿಕೆಟ್ ಮಿಸ್ ಆಗೋದು ಬಹುತೇಕ ಖಚಿತ ಹಾಗಾಗಿ ಈಶ್ವರಪ್ಪ ಮತ್ತವರ ಮಗನ ರಾಜಕೀಯ ಜೀವನ ಮುಗಿದಂತೆಯೇ ಲೆಕ್ಕ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಯಡಿಯೂರಪ್ಪ ಪುತ್ರ ಹಾಲಿ ಶಿವಮೊಗ್ಗ ಸಂಸದ ಬಿ ವೈ ರಾಘವೇಂದ್ರ ಇರು ವಿರುದ್ಧನೇ ಈಶ್ವರಪ್ಪ ತಮ್ಮ ಪುತ್ರನನ್ನ ಪಕ್ಷೇತರರಾಗಿ ಕಣಕ್ಕಿಳಿಸಬಹುದು ಅನ್ನುವಂತಹ ಚಿಂತನೆ ಅವರ ಆಪ್ತ ವಲಯದಲ್ಲಿ ನಡೀತಾ ಇದೆ ಇದರ ಇನ್ನಷ್ಟು ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಯ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿನಯ್ ಇದು ಒತ್ತಡ ಹೇಗೆ ತನ್ನ ಮಗನಿಗೆ ಟಿಕೆಟ್ ಅನ್ನ ಕೊಡಿಸಲೇಬೇಕು ಅನ್ನುವಂತ ರೀತಿಯಲ್ಲಿ ಈ ರೀತಿಯಾದ ಚಿಂತನೆಯನ್ನ ಈಶ್ವರಪ್ಪ ಅವರ ನಿಲುವು ಏನು ಅನ್ನೋದ್ರ ಬಗ್ಗೆ ಏನಾದರೂ ಖಚಿತ ಮಾಹಿತಿ ಸಿಗ್ತಾ ಇದೆಯಾ ಹೇಗೆ ಹೌದು ರವಿತಾ ಶಿವಮೊಗ್ಗದಲ್ಲಿ ಈಗ ಒಂದು ರೀತಿಯಲ್ಲಿ ಚುನಾವಣಾ ಕಣ ರಂಗೇರ್ತಾನೆ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಈಶ್ವರಪ್ಪ ರೆಬಲ್ ಆಗುವ ಎಲ್ಲಾ ಲಕ್ಷಣಗಳಿಗೂ ಈಗ ಕೂಡ ಎದ್ದು ಕಾಣಿಸ್ತಾ ಇದೆ ಯಾಕಂದ್ರೆ ಹಾವೇರಿಯಲ್ಲಿ ತನ್ನ ಮಗನಿಗೆ ಟಿಕೆಟ್ ಕೈ ತಪ್ಪುವ ಮುನ್ಸೂಚನೆ ಕೂಡ ಈಶ್ವರಪ್ಪ ಅವ್ರಿಗೆ ಬಂದಿರ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ಈಗ ಅವರು ಶಿವಮೊಗ್ಗದಲ್ಲಿ ತಾವೇ ಸ್ಪರ್ಧೆ ಮಾಡಿ ಕಾಂತೇಶ್ ಅವರನ್ನ ಹಾವೇರಿಯಲ್ಲಿ ಆ ಏನು ಪಕ್ಷೇತ್ರವಾಗಿ ನಿಲ್ಲಿಸುವಂತಹ ಕಾರ್ಯ ಕೈ ಹಾಕ್ ಕೈ ಹಾಕ್ತಾರೆ ಅನ್ನೋ ಒಂದು ಅನುಮಾನ ಕೂಡ ಈಗ ವ್ಯಕ್ತ ಆಗ್ತಾ ಇದೆ ಅದ್ರ ಜೊತೆಗೆ ಇವತ್ತು ಏನು ದೇವಸ್ಥಾನಕ್ಕೆ ಶೃಂಗೇರಿಯ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ನಂತರ ತಮ್ಮ ನಿರ್ಧಾರವನ್ನ ವ್ಯಕ್ತಪಡಿಸುವ ಸಾಧ್ಯತೆ ಕೂಡ ಇದೆ ಅದ್ರ ಜೊತೆಗೆ ಇನ್ನೆರಡು ದಿನ ಕಾದು ನೋಡಿ ಯಾವ ರೀತಿಯ ಬೆಳವಣಿಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಬಿಜೆಪಿಯಲ್ಲಿ ಟಿಕೆಟ್ ಸಿಗುತ್ತಾ ಇಲ್ಲ ಅನ್ನೋದೊಂದು ಚರ್ಚೆಯನ್ನು ಕೂಡ ಈಗ ಆಲ್ರೆಡಿ ತಮ್ಮ ಬೆಂಬಲಿಗರೊಂದಿಗೆ ಮಾಡ್ತಾ ಇದ್ದಾರೆ ಜೊತೆಗೆ ಇನ್ನಷ್ಟು ಒಂದಿಷ್ಟು ಮೀಟಿಂಗ್ ಸಾಲು ಸಾಲು ಸಭೆಗಳನ್ನ ಕೂಡ ಈಗ ಈಶ್ವರಪ್ಪನವರು ಮಾಡ್ತಾ ಇರೋದು ಜೊತೆಗೆ ಇದನ್ನೆಲ್ಲ ನೋಡ್ತಾ ಹೋದ್ರೆ ಒಂದ್ ರೀತಿಯಲ್ಲಿ ಶಿವಮೊಗ್ಗ ಈಗ ಶಿವಮೊಗ್ಗ ಏನು ಕರ್ನಾಟಕದ ದೊಡ್ಡ ಒಂದು ಕ್ಷೇತ್ರವಾಗಿ ಈಗ ಹೊರಹೊಮ್ಮುವ ಸಾಧ್ಯತೆ ಇದೆ ಈಶ್ವರಪ್ಪ ಎಲ್ಲಾದ್ರೂ ಆ ಮುಂದಿನ ದಿನಗಳಲ್ಲಿ ಪಕ್ಷೇತರವಾಗಿ ಸ್ಪರ್ಧನೆ ಮಾಡಿದ್ರೆ ಒಂದ್ ರೀತಿಯಲ್ಲಿ ರಾಕಣವಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ನವಿತಾ ಇಲ್ಲಿ ಕಾಂಗ್ರೆಸ್ನ ಒಂದಷ್ಟು ಲಾಭ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಡಿಟೇಲ್ಸ್